ನಿನಗ ತಾಳಿ ಕಟಾವ ನಿನ್ನ ಜೀವನದಾಗ ಉಂಕಿತ ಮೊದಲ ನಾ ಬಂದಾವ. ಹಲೋ ಹಾಯ್ ಫ್ರೆಂಡ್ಸ್, ಪ್ರೀ ವಿಡಿಯೋ ನೋಡ್ತಾ ಇದ್ದೀರಲ್ಲ, ವಿಡಿಯೋ ಕನಕ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಈ ವಿಡಿಯೋಕ್ಕೆ ಸೌಂಡ್ ಹಾಕಿ ಕೇಳಿಸ್ತಿಲ್ಲ ಅಂದರೆ ಈ ವಿಡಿಯೋ ಕಾಪಿರೈಟ್ ಕ್ಲೈಮ್ ಬರೋ ಅವಕಾಶ ಇದೆ, ಅದಕ್ಕೋಸ್ಕರ ಸೌಂಡನ್ನು ಮ್ಯೂಟಲ್ಲಿ ಇಕ್ತಾ ಇದ್ದೀನಿ. ಒಂದು ವೇಳೆ ಈ ವಿಡಿಯೋ ನೋಡ್ಬೇಕಂದ್ರೆ ನನ್ನ ಇನ್ಸ್ಟಾಗ್ರಾಮ್ ಐ ಡಿಯಲ್ಲಿ ಮೊದಲನೇದಾಗಿ ಪೋಸ್ಟ್ ಮಾಡಿಬಿಟ್ಟಿರ್ತೀನಿ. ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಲಿಂಕ್ ಬಂದುಬಿಟ್ಟು ಟೆಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲನೇದಾಗಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ 2 ಪ್ರಾಜೆಕ್ಟ್ ಕೊಟ್ಟಿರ್ತೀನಿ, ಒಂದು ಎಲೆಟ್ ಮಷನ್ ಫುಲ್ ಪ್ರಾಜೆಕ್ಟ್ ಲಿಂಕು, ಒಂದು ಸಾಂಗ್ಸ್ ಲಿಂಕು. ಅವು ಎರಡನ್ನು ನಿಮ್ಮ ಎಲೆಟ್ ಮಷನ್ಗೆ ಇನ್ಸ್ಟಾಲ್ ಮಾಡ್ಕೋಬೇಕು. ಅದು ಯಾವ ಥರ ಅಂದರೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದ್ರೆ ನಿಮಗೆ ಹೇಗೆ ಎಡಿಟಿಂಗ್ ಮಾಡ್ಕೊಳ್ಳೋದನ್ನು ಒಂದು ಕ್ಲಾರಿಟಿ ಬರುತ್ತೆ, ಹಾಗೆ ನೀವು ಕೂಡ ಚೆನ್ನಾಗಿ ಎಡಿಟಿಂಗ್ ಮಾಡ್ಕೊಳ್ಳೋದನ್ನು ಕಲ್ತ್ಕೋಬೋದು. ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲನೇದಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಓಪನ್ ಮಾಡ್ಕೊಂಡು ನಂತರ ಇಂಟರ್ಫೇಸ್ ಈ ಥರ ಇರುತ್ತೆ. ನಿಮಗೆ ಇಲ್ಲಿ ಎಲೆಟ್ ಮಷನ್ ಫುಲ್ ಪ್ರಾಜೆಕ್ಟ್ ಲಿಂಕನ್ನು ಅದ್ಮೇಲೆ ಒಂದು ಸರ್ ಕ್ಲಿಕ್ ಮಾಡಿ ಡೈರೆಕ್ಟಾಗಿ ನಿಮ್ಮ ಎಲೆಟ್ ಮಷನ್ಗೆ ಇನ್ಸ್ಟಾಲ್ ಆಗುತ್ತೆ. ಅದು ಈಗ ನೋಡಿ ಇಲ್ಲಿ ಇಂಪೋರ್ಟ್ ಅಂತ ಬಂದಿದೆ, ಇಂಪೋರ್ಟ್ ಮಾಡ್ಕೊಳ್ಳಿ. ಈ ಥರ ಇಂಪೋರ್ಟ್ ಮಾಡ್ಕೊಂಡು ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಕೆಳಗಡೆ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ. ಈ ಥರ ಕ್ಲಿಕ್ ಮಾಡ್ಕೊಂಡು ನಂತರ ಇಂಟರ್ಫೇಸ್ ಈ ಥರ ಇರುತ್ತೆ. ನಿಮಗೆ ಇದಕ್ಕೆ ಲಿರಿಕ್ಸು ಸಪ್ರೇಟ್ ಲಿಂಕ್ ಕೊಟ್ಟಿರ್ತೀನಲ್ಲ ಅದ್ರ ಕೆಳಗಡೆದು ಬ್ಯಾಕ್ ಬನ್ನಿ. ಬ್ಯಾಕ್ ಬಂದುಬಿಟ್ಟು ಈ ಥರ ಮೇಲೆ ಸ್ವೈಪ್ ಮಾಡಿ ಇಲ್ಲಿ ಲಿರಿಕ್ಸ್ ಲಿಂಕ್ ಅಂತ ಇದೆಯಲ್ಲ, ಅದನ್ನು ಕೂಡ ನಿಮ್ಮ ಎಲರ್ಟ್ ಮಷನ್ಗೆ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಜಸ್ಟ್ ಒಂದ್ಸರಿ ಟ್ಯಾಪ್ ಮಾಡಿದ್ರೆ ಅದು ಎಲರ್ಟ್ ಮಷನ್ಗೆ ಇನ್ಸ್ಟಾಲ್ ಆಗುತ್ತೆ. ಇಲ್ಲಿ ಇಂಪೋರ್ಟ್ ಅಂತ ಬಂದಿದೆಯಲ್ಲ, ಇಂಪೋರ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಕೆಳಗಡೆ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ. ಈ ಥರ ಕ್ಲಿಕ್ ಮಾಡ್ಕೊಂಡು ನಂತರ ಅದಕ್ಕೆ ಲಿರಿಕ್ಸ್ ಸಾಂಗ್ ಆ್ಯಡ್ ಕೊಟ್ಟಿರ್ತೀನಿ. ಇಲ್ಲಿ ಡಬಲ್ ಟ್ಯಾಪ್ ಕಾಣಿಸ್ತೀನೋ ಇದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ ಇಲ್ಲಿ ಸೆಲೆಕ್ಟ್ ಆಲ್ ಲಿರಿಕ್ಸ್ ಅಂತ ಇದೆಯಲ್ಲ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತೆ ಡಬಲ್ ಟ್ಯಾಪ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ ಇಲ್ಲಿ ಕಾಪಿ 15 ಲಿರಿಕ್ಸ್ ಅಂತ ಇದೆಯಲ್ಲ ಕಾಪಿ ಮಾಡ್ಕೊಳ್ಳಿ. ಬ್ಯಾಕ್ ಬನ್ನಿ, ಬ್ಯಾಕ್ ಬಂದ್ಬಿಟ್ಟು ಫುಲ್ ಪ್ರಾಜೆಕ್ಟ್ ಓಪನ್ ಮಾಡ್ಕೊಳ್ಳಿ. ಫುಲ್ ಪ್ರಾಜೆಕ್ಟ್ ಓಪನ್ ಮಾಡ್ಕೊಂಡು ನಂತರ ಇಲ್ಲಿ ಡಬಲ್ ಟ್ಯಾಪ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ ಇಲ್ಲಿ ಪೇಸ್ಟ್ 15 ಲಿರಿಕ್ಸ್ ಅಂತ ಇದೆಯಲ್ಲ ಪೇಸ್ಟ್ ಮಾಡಿ. ಲಿರಿಕ್ಸ್ ಅನ್ನೋದು ಆ್ಯಡ್ ಆಗುತ್ತೆ. ಈ ಕ್ಯಾಮ್ರಾ ಏನಿದೆಯಲ್ಲ ಇದನ್ನು ಆನ್ ಮಾಡ್ಕೊಳ್ಳಿ. ಆನ್ ಮಾಡ್ಕೊಂಡು ನಂತರ ನಿಮಗೆ ಫೋಟೋ ರೀಪ್ಲೇಸ್ ಮಾಡ್ಕೋಬೇಕು. ಈ ಥರ ಮೇಲೆ ಸ್ವೈಪ್ ಮಾಡಿ ಇಲ್ಲಿ ಕೈನ್ ಮಾಸ್ಟರ್ ಲೋಗೋ ಇದೆ, ಲೋಗೋ ಮೇಲೆ ಸರ್ ಕ್ಲಿಕ್ ಮಾಡಿ ಕಲರ್ ಫಿಲ್ ಮೇಲೆ ಮೀಡಿಯಂ ಮೇಲೆ ಈಗ ಬ್ಯಾಕ್ಗ್ರೌಂಡ್ ಫೋಟೋ ರಿಮೂವ್ ಆಗಿರೋದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಥರ ಸೆಲೆಕ್ಟ್ ಮಾಡ್ಕೊಳ್ಳಿ, ಮತ್ತು ಬ್ಯಾಕ್ ಬನ್ನಿ. ನಂತರ ಮತ್ತೆ ಮುಂದೆ ಸ್ವೈಪ್ ಮಾಡಿ ಇಲ್ಲಿ ಇನ್ನೊಂದು ಕೈನ್ ಮಾಸ್ಟರ್ ಲೋಗೋ ಇದೆಯಲ್ಲ, ಲೋಗೋ ಮೇಲೆ ಸರ್ ಕ್ಲಿಕ್ ಮಾಡಿ ಕಲರ್ ಫಿಲ್ ಮೇಲೆ ಮೀಡಿಯಂ ಮೇಲೆ ಈಗ ಇನ್ನೊಂದು ಫೋಟೋ ರಿಪ್ಲೇಸ್ ಮಾಡ್ಕೊಳ್ಳಿ. ರಿಪ್ಲೇಸ್ ಮಾಡ್ಕೊಂಡು ನಂತರ ಮುಂದೆ ಸ್ವೈಪ್ ಮಾಡಿ ಇಲ್ಲಿ ಇನ್ನೂ 2 ಕೈನ್ ಮಾಸ್ಟರ್ ಲೋಗೋ ಇದೆಯಲ್ಲ ಸೇಮ್ ಪ್ರೈಸ್ ಫೋಟೋ ಮೇಲೆ ಕ್ಲಿಕ್ ಮಾಡಿ ಕಲರ್ ಫಿಲ್ ಮೇಲೆ ಮೀಡಿಯಂ ಮೇಲೆ ಈಗ ಇನ್ನೊಂದು ಫೋಟೋನ ಯಾವುದನ್ನು ಸೆಲೆಕ್ಟ್ ಮಾಡಿಕೊಂಡು ಫೋಟೋನ ರಿಪ್ಲೇಸ್ ಮಾಡ್ಕೊಳ್ಳಿ. ಫೋಟೋ ಮೇಲೆ ಕ್ಲಿಕ್ ಮಾಡಿ ಕಲರ್ ಫಿಲ್ ಮೇಲೆ ಮೀಡಿಯಂ ಮೇಲೆ ಇನ್ನೊಂದು ಫೋಟೋ ಈ ಥರ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಥರ ಸೆಲೆಕ್ಟ್ ಮಾಡ್ಕೊಂಡು ನಂತರ ಈಗ ಮುಂದೆ ಸೇವ್ ಮಾಡಿ ಇಲ್ಲಿ ಇನ್ನೊಂದು ಕೈನ್ ಮಾಸ್ಟರ್ ಲೋಗೋ ಇದೆಯಲ್ಲ ಈ ಲೋಗೋ 2 ಲೋಗೋಸ್ ಕೂಡ ನೀವು ನಿಮ್ಮ ಫೋಟೋನ ರಿಪ್ಲೇಸ್ ಮಾಡ್ಕೊಳ್ಳೋದಿರುತ್ತೆ. ಫೋಟೋ ಮೇಲೆ ಕ್ಲಿಕ್ ಮಾಡಿ ಕಲರ್ ಫಿಲ್ ಮೇಲೆ ಮೀಡಿಯಂ ಮೇಲೆ ಈಗ ಇನ್ನೊಂದು ಫೋಟೋನ ರಿಪ್ಲೇಸ್ ಮಾಡ್ಕೊಳ್ಳಿ. ಥರ ರಿಪ್ಲೇಸ್ ಮಾಡ್ಕೊಂಡು ನಂತರ ಫೋಟೋನ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ನಿಮ್ಗೆ ಚೆನ್ನಾಗಿ ಕಾಣುತ್ತಾರೋ ಮುಖ ಕಾಣುತ್ತಾ ಇಲ್ಲವಲ್ಲ ಥರ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ ಫಿಂಗರಲ್ಲಿ. ಮತ್ತೆ ಫೋಟೋ ಮೇಲೆ ಕ್ಲಿಕ್ ಮಾಡಿ ಕಲರ್ ಫಿಲ್ ಮೇಲೆ ಮೀಡಿಯಂ ಮೇಲೆ ಈಗ ಇನ್ನೊಂದು ಫೋಟೋನ ರಿಪ್ಲೇಸ್ ಮಾಡ್ಕೊಳ್ಳಿ. ಥರ ರಿಪ್ಲೇಸ್ ಮಾಡ್ಕೊಂಡು ನಂತರ ಈಗ ವಿಡಿಯೋನ ಸೇವ್ ಮಾಡ್ಕೋಬೇಕು. ಇಲ್ಲಿ ಎಕ್ಸ್ಪೋರ್ಟ್ ಅಂತ ಕಾಣಿಸ್ತೀವಿ ನೋಡಿ, ಸರ್ ಪ್ಲೇ ಮಾಡಿ ತೋರಿಸ್ತೀನಿ ನೋಡಿ ನಿಮಗೆ. ಈ ಥರ ಬಂದಿರುತ್ತೆ. ಇಲ್ಲಿ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕೆಳಗಡೆ ಎಕ್ಸ್ಪೋರ್ಟ್ ಅಂತ ಇಲ್ಲಿ ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ. ವಿಡಿಯೋ ಅನ್ನೋದು ಎಕ್ಸ್ಪೋರ್ಟ್ ಆಗುತ್ತೆ. ವಿಡಿಯೋ ಕನಕ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಯಾರಾದರೂ ರೆಸ್ಪೋರ್ ನೋಡ್ತಾರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.